ಮಧುಳದ ಘೋರ್ಪಡೆ ರಾಜವಂಶಸ್ಥೆ ರಾಣಿ ಇಂದಿರಾಜೆ ವೈಭವ ಸಿಂಗ್ ಘೋರ್ಪಡೆ ಪುಣೆಯಲ್ಲಿ ನಿಧನರಾದರು. ಇವರಿಗೆ 84 ವಯಸ್ಸಾಗಿತ್ತು. ಅವರು ತಮ್ಮ ಹಿಂದೆ ರಾಜಕುಮಾರಿ ಮೇನಕಾ ರಾಜೆ ಮೌರ್ಯ ಘೋರ್ಪಡೆ ಹಾಗೂ ಅಳಿಯ ವಿಜಯ ಸಿಂಗ್ ಮೌರ್ಯ ಹಾಗೂ ರಾಜಮನೆತನದ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ. ಶನಿವಾರ ಬೆಳಗ್ಗೆ ಮಧುಳದ ಮಹಾರಾಣಿ ಬಂಗ್ಲೆಯ ವಿಲಾಸ ಪ್ಯಾಲೇಸ್ನಲ್ಲಿ ಮಧುಳ ತಾಲೂಕಿನ ಪರವಾಗಿ ದುಃಖ ಸೂಚಕ ಸಭೆಯನ್ನ ಕರೆಯಲಾಗಿದೆ ಅಂತ ರಾಜವಂಶಸ್ಥ ಅರ್ಜುನ ಸಿಂಗ್ ಜಡೇಜಾ ಹೇಳಿದ್ದಾರೆ. ಮಹಾರಾಣಿಯವರ ನಿಧನಕ್ಕೆ ಸಚಿವರಾದ ಗೋವಿಂದ ಕಾರಜೋಳ, ಮುರುಗೇಶ ನಿರಾಣಿ, ಮಾಜಿ ಸಚಿವರಾದ ಅಜಯ್ ಕುಮಾರ ಸರನಾಯಕ, ಆರ್ಬಿ ತಿಮ್ಮಾಪುರ ಸೇರಿದಂತೆ ಅನೇಕರು ತೀವ್ರ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಮರಾಠ ಸಮಾಜ ಬಾಂಧವರು ಮಹಾರಾಣಿಯವರ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಬೆನ್ನು ನೋವು ಕಾಡ್ತಾ ಇದೆಯಾ? ಎಲುಬು ನೋವು ಮತ್ತು ಕೀಲು ನೋವಿನಿಂದ ಬಳಲ್ತಾ ಇದ್ದೀರಾ? ನರ ಮತ್ತು ಬೆನ್ನು ಹುರಿಗೆಲ್ಲ ಇದೆ ನಮ್ಮಲ್ಲಿ ಪರಿಹಾರ. ಹಿಂದೆ ಭೇಟಿ ನೀಡಿ ಶ್ರೀ ಸಾಯಿ ಆಸ್ಪತ್ರೆ. ನಮ್ಮಲ್ಲಿ ಸಂಧಿವಾತ, ವಕ್ರಪಾದ, ಫಿಸಿಯೋಥೆರಪಿ, ಓಜೋನ್ ಥೆರಪಿ, ಡಿಜಿಟಲ್ ಎಕ್ಸ್ರೇ, ಇಸಿಜಿ, ನ್ಯೂರಲ್ ಥೆರಪಿ, ಪ್ರೋಲೋಥೆರಪಿ ಸೇರಿದಂತೆ ಇತರೆ ಸೇವೆಗಳು ಲಭ್ಯವಿವೆ. ಟಾಕೀಸ್ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ್ನಲ್ಲಿರೋ ಶ್ರೀ ಸಾಯಿ ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ಮಾತ್ರ ಮರಿಬೇಡಿ. ವೈದ್ಯರು ಡಾಕ್ಟರ್ ಅಮಿತ್ ಮುಳ್ಳೂರ್, ಫೋನ್ ನಂಬರ್ 08350200946 6362-39484. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.